ಮತ್ತೆಲ್ಲ ಆದರಣೀಯ ಗಣ್ಯರು ಆದರಣೀಯ ತರುಣ ಮಲ್ಲಿಗೆ ಪಾರ್ಥ ಸಾರಥಿ ಅವರು ನೆಚ್ಚಿನ ಮಿತ್ರ ಆದರ್ಶ ಹಾಗೂ ಇವತ್ತಿನ ಕೇಂದ್ರ ಬಿಂದುವಾಗಿರುವಂತಹ ನನ್ನ ಮಿತ್ರರು ಕೂಡ ಆಗಿರುವಂತಹ ರವೀಂದ್ರ ದೇಶ್ಮುಖ್ ಇವರೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೇನೆ. ಕಾರ್ಯಕ್ರಮಕ್ಕೆ ಬರುವಾಗ ಬಹಳ ಉತ್ಸಾಹ ಇತ್ತು, ಎನರ್ಜಿನೂ ಇತ್ತು. ಆದರೆ ಆದರಣೀಯ ರಾಮಸ್ವಾಮಿಗಳನ್ನು ನೋಡಿದ ಮೇಲೆ ಸ್ವಲ್ಪ ಟೆನ್ಷನ್ ಶುರುವಾಯಿತು. ಉಪನಿಷತ್ತುಗಳಲ್ಲಿ ಕೇನೋಪನಿಷತ್ನಲ್ಲಿ ಒಂದು ಮಾತು ಹೇಳ್ತಾರೆ. ಮಾತೇನು ಅಂತಂದ್ರೆ, ಯಾವುದರಿಂದ ನಾವು ನೋಡ್ತೀವಿ ಅಂತ. ನೋಡೋದು ಕಣ್ಣ, ಕೇಳೋದು ಕಿವಿಯ. ಅದಕ್ಕೆ ಉತ್ತರ, ಕೇಳೋದು ಕಿವಿಯಲ್ಲ, ಯಾವುದರಿಂದ ಕಿವಿಯು ಕೇಳುತ್ತೋ ಅದು ಕಾರಣ ಅದಕ್ಕೆ ಅಂತ. ಯಾವುದರಿಂದ ಕಣ್ಣು ಕೂಡ ನೋಡುವಂತಾಗುತ್ತೋ ಅದು ಮುಖ್ಯವಾದ್ದು ಅಂತ. ಯಾವುದರಿಂದ ನನ್ನಂತ ಅನೇಕರು ಬರವಣಿಗೆಗೆ ಬಂದವೋ, ಯಾರಿಂದಾಗಿ ನನ್ನಂತ ಅನೇಕರು ಮಾತನಾಡೋದನ್ನು ರೂಢಿಸ್ಕೊಳ್ಬೇಕು ಅನ್ನಿಸ್ತೋ, ಅದಕ್ಕೆಲ್ಲ ಕಾರಣರಾದ ಪುಣ್ಯಾತ್ಮರ ಎದುರಿಗೆ ಕೂತ್ಬಿಟ್ಟಾಗ ಮಾತು ಸ್ವಲ್ಪ ಹೊರಡೋದು ಬಹಳ ಕಷ್ಟ. ನನಗದು ತುಂಬಾ ಹೃದಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಇಬ್ಬರು ಕೂತಾಗ ಬಹಳ ಟೆನ್ಷನ್ ಆಗುತ್ತೆ. ಒಂದು ಆದರಣೀಯ ರಾಮಸ್ವಾಮೀಜಿ, ಎರಡನೇ ನಮ್ಮ ಹರ್ಷಾನಂದ್ಜಿ, ಇಬ್ಬರು ಎದುರುಗಡೆ ಕೂತ್ಬಿಟ್ರೆ ಮಾತಾಡಲೋ ಬೇಡವೋ ಅಂತ ಅನ್ಸುತ್ತೆ. ಆದರೆ ನಾನು ಪ್ರೀತಿಯಿಂದ ಅವ್ರನ್ನ ಕೇಳ್ಕೊಳ್ತೀನಿ. ಏನೇ ಮಾತಾಡಿದ್ರು ತಪ್ಪಿದ್ರು ಹೊಟ್ಟೆಗಾಕ್ತೀನಿ ಅಂತ. ಯಾಕೆಂದ್ರೆ ಅವರ ಮಾತಿದೆಯಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾವತ್ತು ನಿಮ್ಮಲ್ಲಿ ಬಹುತೇಕರು ಕೇಳಿರ್ಲಿಕ್ಕಿಲ್ಲ, ದೂರದಿಂದಿದ್ದವ್ರು ಯಾವತ್ತಾದ್ರೂ ಕೇಳಿ ನೋಡಿ. ಅವರ ಮಾತುಗಳನ್ನು ಕೇಳಿದ್ರೆ ಉಳಿದೆಲ್ಲರ ಮಾತುಗಳನ್ನು ನಿವಾಳಿಸುವಾಗದ ಅವ್ರ ಮಾತು ಕೇಳಬೇಕು ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ವಿಷಯಗಳಿಂದ ತುಂಬಿರುವಂತ ಶತಾವಧಾನಿ ಗಣೇಶ್ ಒಂದು ಒಳ್ಳೆ ಮಾತು ಹೇಳಿದ್ರು ಅವ್ರ ಬಗ್ಗೆ, ನನಗೆ ಇವಾಗಲೂ ನೆನಪಿಸ್ಕೊಳ್ತಿರ್ತೀನಿ. ಯಾವುದೋ ಒಂದು ವಿಷಯದ ಮೇಲೆ ನೀವು 3 ದಿನಗಳ ಕಾಲ ಭಾಷಣ ಮಾಡಿದ್ರು ಪರವಾಗಿಲ್ವಂತೆ, 4ನೇ ದಿನವೆಂದು 10 ನಿಮಿಷಗಳ ಕಾಲ ರಾಮಸ್ವಾಮಿಗಳು ಅದಕ್ಕೆ ಏನಾದರೂ ಕನ್ಕ್ಲೂಷನ್ ಮಾಡಿದ್ರೆ, ಇವ್ರು 3 ದಿನ ಹೇಳದೇ ಇರೋದನ್ನ ಹೇಳಿರ್ತಾರೆ. ಅದು ಅವರ ವೈಶಿಷ್ಟ್ಯ, ಅವರ ಅಧ್ಯಯನ. ಯಾಕೆ ನನ್ನ ದಿನಲ್ಲ ಹಂಚ್ಕೊಳ್ತೀನಿ ಅಂತಂದ್ರೆ, ನನ್ನಂತ ತರುಣರು ಅನೇಕರಿದ್ದೀವಲ್ಲ, ಓದು ಬಹಳ ಕಡಿಮೆ, ಓದಿದ್ದನ್ನ ಹೇಳಿ ಮುಗಿಸ್ಬಿಟ್ರೆ ಆಗೋಯ್ತು ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಅಧ್ಯಯನದ ಆಳಕ್ಕಿಳಿದು ಅಧ್ಯಯನದ ಶಿಸ್ತನ್ನ ಹೊಸ ಸಮಾಜಕ್ಕೆ ತೋರಿಸಿಕೊಟ್ಟಂತ ಅಗ್ರಣಿಗಳವರು. ನಿಜವಾದ ಬದುಕು ಅವರು ಕಟ್ಟಿಕೊಟ್ಟು ನಮಗೆಲ್ಲ ಮಾರ್ಗದರ್ಶಕವಾಗಿ ನಿಂತಿದ್ದಾರೆ. ನನ್ನ ಅತ್ಯಂತ ಹೃದಯದಿಂದ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿಯೇ ಮುಂದಿನ ಮಾತಿಗೆ ಹೋಗ್ಬೇಕು ಅಂತ. ಮಿತ್ರೆ, ಬದುಕು ಅಂದ್ರೆ ಏನು ಅಂತ ಯಾವಾಗ್ಲೂ ನನಗೂ ಕಾಡ್ತಿರತ್ತೆ. ಏನ್ ಬದುಕು ಅಂತ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ರಾಜ ಈ ಪ್ರಶ್ನೆ ಕೇಳ್ತಾನೆ, ವಾಟ್ ಇಸ್ ಲೈಫ್ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ಸುತ್ತಲಿನ ಪರಿಸ್ಥಿತಿಗಳು ನಿನ್ನ ತುಳಿಬೇಕು ಅಂತ ಕಾತರದಿಂದ ಕಾಯ್ಕೊಂಡಿದ್ದಾಗ ಅದನ್ನ ಮೀರಿ ಎದುರಿಸಿ ನಿಲ್ಲುವಂತ ತಾಕತ್ತನ್ನು ತೋರಿಸ್ತಿಲ್ಲ, ಅದು ಬದುಕು ಅಂತ. ಏನ್ ಚೆನ್ನಾಗಿದೆ, ಅದ್ಭುತವಾದ ಡೆಫಿನೇಷನ್. ಇದಕ್ಕಿಂತಲೂ ಸುಂದರವಾದ ಡೆಫಿನೇಷನ್ ಮತ್ತೊಂದು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಯಾರಿಗೂ ಕೂಡ ಬದುಕು ಸರಳವಲ್ಲ. ನಮಗೆ ದೂರದಲ್ಲಿ ನಿಂತ್ಕೊಂಡು ನೋಡುವಾಗ ಅವನ ಎಷ್ಟು ಆರಾಮಾಗಿದ್ದಾನಪ್ಪ ಅಂತ ಅನ್ನಿಸ್ತಿರುತ್ತೆ. ಆದ್ರೆ ನಿಜವಾದ ಬದುಕು ಅವನ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ನೋಡಿದಾಗಲೇ ಗೊತ್ತಾಗುವುದು ಅವನಿಗೂ ಕೂಡ ಅಷ್ಟೇ ಸವಾಲುಗಳಿವೆ ಅಂತ. ನೀವೇನಾದ್ರೂ ಅನಿಲ್ ಅಂಬಾನಿಯ ಲೈಫ್ ದೂರದಿಂದ ಚೆನ್ನಾಗಿ ಕಾಣ್ತಿರ್ತೆ, ಅನಿಲ್ ಮತ್ತು ಧೀರುಭ ಇಬ್ರು ಕಿತ್ತಾಟ ನೋಡಿದ್ಮೇಲೆ ಗೊತ್ತಾಗೋದು, ಅಬ್ಬಬ್ಬ ಏನ್ ಕಾಟ ಇದೆಯಪ್ಪ ಇವ್ರ ಲೈಫು, ನಮ್ಮ ಲೈಫ್ ಫಾರ್ ಬೆಟರ್ ಅಂತ. ದೂರದಿಂದ ಬಹಳ ಚಂದ, ಆದ್ರೆ ಒಳಗೆ ಅವರದ್ದೇ ಪ್ರಾಬ್ಲಮ್ ಅಂತ. ನನಗೊಬ್ರು ಮಿತ್ರರು ಸಿಕ್ಕಿದ್ರು, ತುಂಬಾ ಸಿರಿವಂತರು, ತುಂಬಾ ಕಷ್ಟಪಟ್ಟು ಬಂದಂತ ವ್ಯಕ್ತಿ, ಕೊಟ್ರೇಶನ್ ತಂತ್ರಿಯವರು ಈಗಿಲ್ಲ ಅವರು. ಆ ವ್ಯಕ್ತಿ ತುಂಬಾ ದುಡ್ಡು ಮಾಡಿದವ್ರು. ಒಂದ್ಸಲ ನಂಗೊಂದು ಫೋನ್ ಮಾಡಿದ್ರು, ಚಕ್ರವರ್ತಿ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡಬಹುದಾ ಅಂತ. ನಾನಂದೆ, ಸರ್ ಸಣ್ಣ ಪುಟ್ಟದವ್ರ ಪ್ರಾಬ್ಲಮ್ ಅಂದ್ರೆ ನಾವೇನೋ ಮಾಡಬಹುದು ಸರ್, ನೀವು ದೊಡ್ಡ ದೊಡ್ಡವ್ರು ಬಂದು ಪ್ರಾಬ್ಲಮ್ ಅಂದ್ರೆ ಸತ್ತೆ ಹೋಗ್ತೀವಿ ನಾವು, ಏನ್ ಮಾಡ್ಕೊಂಡು ನಿಮ್ಗೆ ಹೆಲ್ಪ್ ಮಾಡೋಣ ಹೇಳಿ ಅಂತ. ಅವ್ರಂದ್ರೆ ಇಲ್ಲ, ಇದು ದುಡ್ಡಿನ ಪ್ರಾಬ್ಲಮ್ ಅಲ್ಲ, ಬೇರೆ ಪ್ರಾಬ್ಲಮ್. ಸ್ವಲ್ಪ ಸಮಾಧಾನ ಆಯ್ತು. ಅಂದ್ರೆ ಈ ಪ್ರಾಬ್ಲಮ್ಗಳ ವ್ಯಾಖ್ಯಾನವೇ ಬೇರೆ. ಬದುಕೇ ಹೆಂಗಿದೆ ಅಂತಂದ್ರೆ, ಸುತ್ತಲಿನ ಪರಿಸರ ತುಳಿಬೇಕು ಅಂತಾನೆ ಕಾಯ್ತಿರತ್ತೆ. ಅದೆಲ್ಲ ಕಡೆಯೂ, ಅದು ಅಮೆರಿಕಾದಲ್ಲೂ ಅಷ್ಟೇ, ನೀವು UKಗೆ ಹೋದ್ರು ಅಷ್ಟೇ, ನೀವು ಹಾಂಗ್ಕಾಂಗ್ ಹೋದ್ರು ಅಷ್ಟೇ, ಚೈನಾಗ್ ಹೋದ್ರು ಅಷ್ಟೇ, ಪ್ರತಿಯೊಬ್ಬರ ಬದುಕಿನಲ್ಲಿ ಸುತ್ತಲಿನ ಪರಿಸರ ತುಳಿಲಿಕ್ಕೆ ಪ್ರಯತ್ನ ಪಡ್ತಾನೆ ಇರುತ್ತೆ. ಆತ ಅದರ ವಿರುದ್ಧ ಹೋರಾಟ ನಡೆಸ್ತಾ ಇರ್ತಾನಲ್ಲ, ಇದನ್ನ ನಾವು ಬದುಕು ಅಂತ ಕರಿಬಹುದೇನೋ. ಆದ್ರೆ ಈ ಬದುಕನ್ನ ಹೇಗೆ ನಡೆಸಬೇಕು? ನನಗೆ ಅನೇಕ ಬಾರಿ ನಕ್ಷತ್ರಗಳು ಅಂತಂದಾಗೆಲ್ಲ ಯೂಶುವಲ್ ಆಗಿ ನಾವ್ ಏನ್ ಅನ್ಕೊಳ್ತೀವಿ ಗೊತ್ತಾ, ಆತ ಏನೂ ಇರ್ಲಿಲ್ಲ, ಇವತ್ತೇನೋ ಆಗ್ಬಿಟ್ಟ ಅಂತ. ಆತ ಏನೂ ಮಾಡ್ತಿರ್ಲಿಲ್ಲ, ಆತ ತುಂಬಾ ಬಡತನದಲ್ಲಿದ್ದ, ಈಗ ಅದ್ಭುತವಾದ ಬಂಗಲೆ ಕಟ್ಕೊಂಡ್ ಬಿಟ್ಟ, ಹಿಂಗೆಲ್ಲ ಅನ್ಕೊಳ್ತಿರ್ತೀವಲ್ಲ. ಮಿತ್ರ, ನಾನು ಒಂದ್ಸಲ ಇದೇ ತರ ಮಾತಾಡ್ತಾ ಇರುವಾಗ ಸಂಘದ ಒಂದು ಕಾರ್ಯಕ್ರಮ, ಒಂದು ಒಂದು ಗೋಷ್ಠಿಯ ಗೋಷ್ಠಿಯಲ್ಲಿ ನಾನು ಮಾತನಾಡ್ತಿದ್ದೆ. ಮಾತೆಲ್ಲ ಮುಗಿದ ನಂತರ ಪ್ರಶ್ನೋತ್ತರದ ಕಾರ್ಯಕ್ರಮ. ನಮ್ಗೆಲ್ಲ ಇದೆಯಲ್ಲ, ಒಂದಷ್ಟು ಪುಸ್ತಕ ಓದ್ಬಿಟ್ಟಿರ್ತೀವಿ, ಒಂದ್ 4 ಕಥೆಗಳನ್ನ ಹೇಳಿ ವಾ ಅಂತ ಖುಷಿ ಪಡ್ತಿರ್ತೀವಿ. ಒಬ್ರು ಎದ್ದು ನಿಂತ್ಕೊಂಡು ನಂಗೆ ಹಿರಿಯರಿಗೆ, ಒಬ್ಬೊಬ್ರು ಸಾಮಾನ್ಯ ಮಧ್ಯ ವಯಸ್ಕರು ಕೇಳಿದ್ರು, ಸರ್ ಸಾಧನೆ ಅಂದ್ರೆ ಈ ತರ ದೊಡ್ಡ ದೊಡ್ಡ ಹೆಸರು ಮಾಡಿರೋದೇನಾ ಸರ್? ಅದ್ರು ನನಗೆ ಯಾಕೆ ಕೇಳ್ತಾರೆ ಗೊತ್ತಾಗ್ಲಿಲ್ಲ. ಅವ್ರು ನನ್ನ ಕಾಲಿಡ್ಲಿಕ್ಕೆ ಕೇಳ್ತಿದ್ರು, ನಿಜವಾಗ್ಲೂ ಕೇಳ್ತಿದ್ರು ಗೊತ್ತಿಲ್ಲ. ಬಟ್ ಅವತ್ತಿಂದ ದಿಕ್ಕಂತೂ ಬದಲಾಯ್ತು. ಅವ್ರು ಏನ್ ಕೇಳಿದ್ರು ಅಂದ್ರೆ, ಸರ್ ನಮ್ಮಪ್ಪ ರೈತರಾಗಿದ್ರು ಸರ್, ಹೊಟ್ಟೆ ತುಂಬಾ ಊಟ ಮಾಡ್ತಿದ್ರು,
ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಮನೆಗೆ ಯಾರು ಬಂದ್ರು ಅವ್ರ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ತಿದ್ರು. ನಮ್ಮಪ್ಪ ಯಾರ ಬಗ್ಗೆನೂ ಕೆಟ್ಟದ್ ಮಾತಾಡಿದ್ ನಾನು ಯಾವತ್ತೂ ಕೇಳಲೇ ಇಲ್ಲ. ನಮ್ಮಪ್ಪ ಏನು ಅಚೀವೇ ಮಾಡ್ಲಿಲ್ಲ ಸರ್, ಅವ್ರು ಸಾಧಕರು ಹೌದೋ ಅಲ್ವೋ ಸರ್ ಅಂದ್ರು. ನಮ್ಮಂತರ ಎದೆ ಜಲ್ ಅಂದ್ಬಿಡ್ತು, ಹೌದಲ್ವ ಸಾಧಕರು ಹೌದೋ ಅಲ್ವೋ? ನೀವು ಸಾಧನೆ ಮಾಡಿ ಜಗತ್ತಿಗೆ ಹೆಸರು ಮಾಡ್ಕೊಂಡು ಹೋಗಿರ್ತಿರೋ ಇಲ್ವೋ ಗೊತ್ತಿಲ್ಲ, ಇನ್ನೊಬ್ಬರ ಬದುಕನ್ನ ಹಾಳು ಮಾಡದೆ ಬದುಕಿದ್ರೇನೆ ದೊಡ್ಡ ಸಾಧನೆ. ಇವತ್ತು ನಮ್ಮ ಬಹುತೇಕರು ಆ ಸಾಧನೆಯೂ ಮಾಡಿರಲ್ಲ, ನಾವು ಇನ್ನೊಬ್ಬರ ಬದುಕಿ ಕಟ್ಟಿ ಹಾಕೊಂಡೇ ಕೂತಿರ್ತೀವಲ್ಲ, ಅದು ಇಲ್ಲದ ಬದುಕೇ ನಿಜವಾದ ಸಾಧನೆ. ನನಗನ್ಸುತ್ತೆ ಅನೇಕ ಈ ದೇಶದ ಇವತ್ತಿನ 130 ಕೋಟಿ ಜನ ಬಿಟ್ಟರು, ಈ ದೇಶದಲ್ಲಿ ಕೋಟ್ಯಂತರ ಜನ ಆಗಿ ಹೋದ್ರಲ್ಲ, ಅದರಲ್ಲಿ ಹೆಸರು ಕಂಡವರು ಕೆಲವರು ಮಾತ್ರ ಇರಬಹುದು, ಹೆಸರೇ ಕಾಣದೆ ತಮ್ಮ ಪಾಡಿಗೆ ತಾವಿದ್ದು ಈ ಪರಂಪರೆಯನ್ನ ಈ ಸಂಸ್ಕೃತಿಯನ್ನ ವೈಭವಯುತವಾಗಿ ಇವತ್ತಿಗೂ ಕೂಡ ನಡ್ಕೊಂಡು ಹೋಗುವಂತೆ ಉಳಿಸಿ ಹೋದ್ರಲ್ಲ, ಅವರೆಲ್ಲರೂ ನಕ್ಷತ್ರಗಳೇ. ಅವರೆಲ್ಲರೂ ಹಂಗೆ ಇದ್ದಿದ್ದರಿಂದಾಗಿ ನಾವು ಹಿಂಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಇಲ್ಲದೆ ಹೋಗಿದ್ರೆ ನಾನು ನೀವು ಎಲ್ಲಿರ್ತಿದ್ವಿ ಆ ಕಾರಣಕ್ಕೆ ಅಂತ. ಬರೀ ಸಾಧಕರು ಮಾತ್ರ ಅಲ್ಲದೆ ಏನೂ ಯಾರಿಗೂ ಗೊತ್ತಾಗದಂತೆ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ದಾರಲ್ಲ, ಅವರು ಕೂಡ ಸಾಧಕರೇ ಅಂತ ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ. ಅದಕ್ಕೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅಂತ ಎಲ್ಲರೂ ಓಡ್ತಾ ಇರುವಾಗ ನಂಗೆ ಬಹಳ ಮಜಾ ಅನ್ಸುತ್ತೆ. ಏನ್ ಕ್ಲಾಸು ಅಂತಂದ್ರೆ 3 ಗಂಟೆ ಕ್ಲಾಸ್ ಮುಗಿಸಿ ಬಂದಿರುತ್ತೆ, ಪರ್ಸನಾಲಿಟಿ ಯಾರದ್ದು ಬದಲಾಗಿರಲ್ಲ, ಸ್ವಲ್ಪ ಕ್ಲಾಸ್ ಕೊಟ್ಟವ್ರು ದುಡ್ಡು ಜಾಸ್ತಿ ಆಗಿರುತ್ತೆ, ಟವರ್ ಸ್ವಲ್ಪ ಜಾಸ್ತಿ ದುಡ್ಡು ಬಂದಿರುತ್ತೆ. ಬಿಟ್ರೆ ಪರ್ಸನಾಲಿಟಿ ಅನ್ನೋ ಡೆವಲಪ್ ಆಗೋದು ಅದು ಒಂದು ತರಗತಿಯಿಂದ ಆಗುವಂತದಲ್ಲ, ಅದೊಂದು ಬದುಕು, ಅದೊಂದು ನಿರಂತರ ಪ್ರಕ್ರಿಯೆ. ಆ ನಿರಂತರ ಪ್ರಕ್ರಿಯೆಯೊಳಗೆ ಅನೇಕರನ್ನ ನೋಡಿ ಕಲಿತೀವಿ, ಅನೇಕವನ್ನ ಓದಿ ಕಲಿತೀವಿ, ಕೆಲವೊಂದನ್ನ ನಾವು ಬೇರೆಯವ್ರನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಇವೆಲ್ಲವೂ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತಾ ಹೋಗುತ್ತೆ. ಅಂಥದ್ದೊಂದು ವ್ಯಕ್ತಿತ್ವ ರೂಪುಗೊಳ್ಬೇಕು ಅಂತ ನಿನ್ನೆ ನಡೆದೊಂದು ಘಟನೆ ಹೇಳ್ತೀನಿ. ನನಗೆ ಈ ತರದ ಈ ಸಾಧಕರಿದ್ದಾರಲ್ಲ ತುಂಬಾ ಜನ ಸಿಗ್ತಾರೆ. ಹೆಂಗ್ ಸಿಗ್ತಾರೆ ಅಂದ್ರೆ ಅವ್ರ ಜೊತೆ ಮಾತಾಡ್ತಾ ಕೂತಿರುವಾಗ ನೋಡೋದ್ರಲ್ಲಿ ಸಿಗ್ತಾರೆ ಅಂತ. ನಾನೊಂದು ಘಟನೆ ನಿಮ್ಗೆ ಹೇಳ್ತೀನಿ, ಘಟನೆಯಲ್ಲಿ ಸಾಧಕರು ಯಾರು ಅನ್ನೋದೇ ದೊಡ್ಡ ಪ್ರಶ್ನೆ ಅಂತ. ನಾನು ನಿನ್ನೆ ನಾವೊಂದು ಕೃಷಿ ಶುರು ಮಾಡಿದ್ದೀವಿ, ನಮ್ಮ ಹುಚ್ಚಿಗೆ ಎಂಡ್ ಇಲ್ಲ, ಹೊಸ ಹೊಸ ಹುಚ್ಚುಗಳು ಯಾವಾಗಾದ್ರೂ ಬರ್ತಿರ್ತವೆ, ಎಲ್ಲ ಹುಚ್ಚನ್ನು ತಗೊಳ್ತೀವಿ ನಾವು. ಅದನ್ನ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಸುಭಾಷ್ ಪಾಲೇಕರ್ ರೀತಿಯಲ್ಲಿ ಒಂದು ಕೃಷಿ ಫಾರ್ಮಿಂಗ್ ಮಾಡಬೇಕು. ತರುಣರು ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂತ ಸಮಾಜ ಯಾರ್ಯಾರಿಗೆ ಕೈ ತೋರಿಸ್ತಿರುತ್ತೋ ಅವರು ಕೂಡ ಕೃಷಿ ಮಾಡಬಹುದು ಅಂತ ಸಮಾಜಕ್ಕೊಂದು ಮಾಡೆಲ್ ನಿರ್ಮಾಣ ಮಾಡಬೇಕು ಅಂತ ಹುಚ್ಚು ತಲೆಗತ್ತಿದೆ, ಕೆಲಸ ಮಾಡ್ಕೋತೀವಿ ಅದನ್ನ ಅಂತ. ಅದಕ್ಕೆ ಬೇಕಾಗಿರುವಂತ ನರ್ಸರಿ ಫಾರ್ಮಿಂಗ್ ನಾನು ಹೋಗಿದ್ದೇನೆ ರಾತ್ರಿ, ನನ್ಗೆ ತುಂಬಾ ಬೇಕಾದವರು ಹೋಗಿ ಕೂತಿದ್ದಾಗ ಅವರೇ ಅಡುಗೆ ಮಾಡಿದ್ರು, ನಾವೆಲ್ಲ ಬರ್ತೀವಿ ಅಂತ ಒಂದು 4-5 ಜನ ಹೋಗಿದ್ವಿ. ಊಟ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ರು ಯಾರೋ ಬಂದ್ರು, ಸರ್ ಮನೆಯಲ್ಲೆಲ್ಲ ಲೈಟ್ ಹಾಕ್ಬಿಟ್ಟಿದ್ರಲ್ಲ, ಏನೋ ಫಂಕ್ಷನ್ ಇರಬೇಕು ಅಂತ ನನ್ನ ಮರ್ತೋಗಿರ್ಬೋದು ಅಂತ ನಾನು ಕೇಳಕ್ ಬಂದೆ. ಏನು ಚೆನ್ನಾಗಿದೆ ನೋಡ್ರಿ, ಹಳ್ಳಿ ಲೈಫೇ ಚಂದ ಅದು. ಬಟ್ ತೀರಾ ಹಳ್ಳಿನೂ ಅಲ್ಲ, ರಾಮಹಳ್ಳಿ ಹತ್ರ ನಡೆದಿದ್ದು ನಂಗೆ ಬಹಳ ವಿಶೇಷ ಅನಿಸ್ತು. ಇವ್ರ ಆತ್ಮೀಯತೆ ಬಹಳ ಘನವಾಗಿರ್ಬೇಕು. ಇಲ್ಲದೆ ಹೋದ್ರೆ ಯಾರೋ ಒಬ್ರು ನಮ್ಮ ಮನೇಲಿ 2 ಲೈಟ್ ಎಕ್ಸ್ಟ್ರಾ ನೋಡಿ ಏನೋ ಫಂಕ್ಷನ್ ಇರಬೇಕು ಮರ್ತೋಗಿದ್ದು ಅದು ಕೇಳಲಿಕ್ಕೆ ಬರಬೇಕು ಅಂದ್ರೆ ಘನವಾದ ರಿಲೇಷನ್ ಇರಬೇಕು. ನಾನು ಕೇಳಿದೆ, ನಿಮಗೂ ಅವ್ರಿಗೂ ಹಳೆ ಫ್ರೆಂಡ್ಶಿಪ್ಪ? ಆತ ಹರಿದೋಗಿರೋ ಬಟ್ಟೆ, ಸಾಮಾನ್ಯವಾದ ನಾರ್ಮಲ್ ಆಗಿರೋ ಬಟ್ಟೆ ಹಾಕೊಂಡು ಬಂದಿದ್ದಾನೆ, ಪುಟ್ ಮಗುನು ಕರ್ಕೊಂಡು ಬಂದಿದ್ದಾನೆ. ಹೌದು ಚಕ್ರವರ್ತಿ, ಈ ಯಾರು ನರ್ಸರಿ ನಡೆಸ್ತಾರಲ್ಲ ಅವ್ರ ಬಂಗ್ಲೆ ಬಹುಶಃ ನನ್ನ ಮನೆಯ ಒಂದು 20-25 ಮನೆ ಹಾಕ್ಬೇಕು, ಅಷ್ಟು ದೊಡ್ಡ ವೈಭವಿತವಾದ ಬಂಗ್ಲೆ. ಆ ಬಂಗ್ಲೆಯಲ್ಲಿ ಅವ್ರು ಇರ್ತಾರೆ. ಈಗ ನಾನು ಕೇಳಿದೆ, ನಿಮ್ಗೂ ಅವ್ರಿಗೂ ಏನಾದ್ರು ಫ್ರೆಂಡ್ಶಿಪ್ಪ ಅಂತ. ಅವ್ರಂದ್ರು, ಹೌದು ಚಕ್ರವರ್ತಿ, ನಾನು ಟ್ರ್ಯಾಕ್ಟರ್ಗೆ ಮರಳು ಲೋಡ್ ಮಾಡಬೇಕಾದ್ರೆ ಆ ಟ್ರ್ಯಾಕ್ಟರ್ನ ಡ್ರೈವರ್ ಆಗಿದ್ದ. ಯೋಚನೆ ಮಾಡಿ ಹೆಂಗಿದೆ, ಆತ ಅಲ್ಲೇ ಇದ್ದಾನೆ, ಇವ್ರು ಹಿಂಗಾಗಿದ್ದಾರೆ. ನಾನು ಕೇಳಿದೆ, ಮತ್ತೆ ಹಿಂಗೆ ನಾನು 80s ಈ ನರ್ಸರಿಗೆ ಬಂದೆ, ನಾನು ಗಿಡಗಳನ್ನ ಇದು ಮಾಡೋ ಕೆಲಸಕ್ಕೆ ಸೇರ್ಕೊಂಡೆ, ನಿಧಾನವಾಗಿ ನಾನು ಈ ಅಂಗಡಿನ ಹಾಕೊಂಡೆ, ಈಗ ನಾನು ಈ ಹಂತಕ್ಕೆ ಬಂದಿದ್ದೀನಿ, ಅವ್ನು ಅಲ್ಲಿದ್ದಾನೆ, ಆದರೆ ಯಾವಾಗ ಬೇಕಿದ್ರು ನನ್ನ ಮನೆಗೆ ಬರ್ತಾನೆ ಅಂತ ಅವ್ರು ಕೇಳಿದ್ರು. ಏನಾದರೂ ಬೇಕಾ ಅಂತ ಕೇಳಿದ್ರು. ಏನೋ ಚಪಾತಿ ಗಿಪಾತಿ ಮಾಡಿದ್ರು, ಕೊಟ್ಬಿಟ್ಟಿದ್ರು. ಅದು ಪ್ರೀತಿ ನೋಡಿ ಎಷ್ಟು ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಏನಾಗಿತ್ತು, ನಾವೆಲ್ಲ ಬಕಾಸ್ ಹೊಡ್ರು ಕೂತಿದ್ರು, ಆಲ್ಮೋಸ್ಟ್ ಚಪಾತಿ ಖಾಲಿಯಾಗಿ ಒಂದು ಉಳಿದಿತ್ತು. ಇವ್ರು ಉಳಿದಿದ್ದನ್ನೆಲ್ಲ ತುಂಬಿಕೊಟ್ಟ ನಂತರ ಹೇಗಿರುತ್ತೆ ನೋಡಿ, ಯಾರ್ಯಾರು ನಕ್ಷತ್ರಗಳು. ಅವ್ರ ಹೆಂಡತಿ ಏನ್ ಹೇಳಿದ್ರು ಗೊತ್ತಾ, ಆ ಮನೆ ಒಂದರ ಬಾಲರಾಜ್ ಅಂತ ಅವ್ರ ಹೆಸರು ಹೇಳಲಿಕ್ಕೂ ಏನೋ ಇದಿಲ್ಲ. ಅವ್ರ ಹೆಂಡತಿ ಅವನನ್ನು ಕೇಳಿದ್ರು, ನೋಡು ಒಂದೇ ಒಂದು ಚಪಾತಿ ಬಾಕಿ ಉಳಿದಿದ್ದೆ ಕಣ, ನಿಂಗೊಂದು 10 ನಿಮಿಷ ಟೈಮ್ ಇದ್ರೆ ಇನ್ನೊಂದು 4 ಚಪಾತಿ ಮಾಡ್ಕೊಡ್ತೀನಿ, ಮಾಡ್ಕೊಡ್ಲಾ ಅಂತ ಕೇಳಿದ್ರು. ಏನ್ ದೊಡ್ಡ ಗುಣ ರೀ ಅದು. ನನಗನ್ನಿಸ್ತು ಸಾಧನೆ ಈ ತರದ್ದು ಎಷ್ಟು ಹೌದು, ಬಾಲರಾಜ್ ಅವ್ರದ್ದು ಎಷ್ಟು ಹೌದು, ಅವನ ಹೆಂಡತಿದ್ದು ಈಗಲೂ ಕೂಡ, ಆಕೆ ಅಷ್ಟು ಸಿರಿವಂತಿಕೆಯಲ್ಲಿ ಇದ್ದ ನಂತರವೂ ಕೂಡ, ನನ್ನ ಯಜಮಾನರ ಜೊತೆ ಡ್ರೈವರ್ ಆಗಿದ್ದಂತ ಒಬ್ಬ ವ್ಯಕ್ತಿ ಈತ, ಆತ ಚಪಾತಿ ಕೇಳಿದ, ನಾನು 4 ಮಾಡ್ಕೊಡ್ತೀನಿ ಅಂತ ಹೇಳ್ಬೇಕು ಅಂದ್ರೆ ಕಡಿಮೆ ಸಾಧನೆನಾ? ಮನಸ್ಸು ಎಲ್ಲಿರುತ್ತೆ ಅಂತ ಯೋಚನೆ ಮಾಡಿ ಅಂತ. ಯಾವಾಗ ಈ ಮನಸ್ಸು ಸಿದ್ಧಿ ಆಗುತ್ತಲ್ಲ, ನಿಮ್ಮ ಹೆಸರು ಯಾವುದೋ ಪುಸ್ತಕದಲ್ಲಿ ಬರಬೇಕು ಅಂತಿಲ್ಲ, ಯಾವುದೋ ಜರೂರ್ ಮಾತಿನಲ್ಲಿ ನಿಮ್ಮ ಹೆಸರು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯಾವುದೋ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಬಗ್ಗೆ ಯಾರಾದರೂ ಬರೀತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅಕ್ಕಪಕ್ಕದ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ನೀವು ಎಂಥ ಸಂದೇಶ ಕೊಟ್ಟು ಹೋಗ್ಬಿಡ್ತೀರಾ ಅಂತಂದರೆ, ನೀವು ಅದನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಜೀವಮಾನ ಕಳೆದೋಗ್ಬಿಡುತ್ತೆ. ಕಲಿಯೋದು ಭಾಳ ಇದೆ. ನಾನು ಮಹಾರಾಣಿಸ್ ಕಾಲೇಜ್ ಅಥವಾ MLA ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ.
ಎಂಥ ಕಪಾಳ ಮೋಕ್ಷ ಅಂದ್ರೆ ಇವತ್ತಿಗೂ ಮರಕು ಮರೀಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಅದು ನಾನು ಬೈಕ್ ತಗೊಂಡು ಹೋಗಿದ್ದೆ ಪ್ರಾಬಬ್ಲಿ ಒಂದು 7-8 ವರ್ಷಗಳ ಹಿಂದೆ. ಬೈಕ್ ತಗೊಂಡು ಅವರೇ ಕಾರ್ಯಕ್ರಮಕ್ಕೆ ಕರೆದಿದ್ರು ಎಂ ಎಲ್ ಎ ಕಾಲೇಜ್ನವರು. ನಾನು ಬೈಕ್ ತಗೊಂಡೆ, ಹೊರಗಡೆ ಬೋರ್ಡ್ ಮೇಲೆ ನನ್ನ ಹೆಸರು ಬರೆದಿದ್ದಾರೆ ಆ ಎಂಟ್ರೆನ್ಸ್ ಅಲ್ಲಿ, ಚಕ್ರವರ್ತಿ ಸೂಲಿಬೆಲೆ ಇವತ್ತು ಪ್ರೋಗ್ರಾಮ್ ಕೊಡ್ತಾರೆ ಅಂತ ಕಾಲರ್ ಟೈಪ್ ಮಾಡ್ಕೊಳ್ಳೋ ವಿಷಯ. ನಾನು ಟೈಪ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಅಂತಂದಾಗ ಹೊರಗಡೆ ನಿಂತಿದ್ದಂತ ವಾಚ್ಮನ್ನು ಅಡ್ಡ ಹಾಕ್ದ, ಯಾರ ಗಾಡಿನೂ ಒಳಗಡೆ ಬಿಡಲ್ಲ ಅಂದ. ನನ್ನ ಈಗೋಗ ಹೊರಟು ಏ ನನ್ನ ಹೆಸರು ಬೋರ್ಡ್ ಮೇಲಿಂದ ನನ್ನೇ ಬಿಡಲ್ಲ ಅಂದ್ರೆ ಅವನು ಹೆಂಗಾಗ್ಬಿಡಾಕತ್ತೆ ನನಗೆ. ನಾನಂದೆ, ನೋಡಯ್ಯ ಬಿಡಲ್ಲ ಅಂದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ, ಏನ್ ಅನ್ಕೊಂಡಿದ್ಯ ನೀನು ಒಂದೆಲ್ಲ ಬಾರಿ ಬಾರಿ ಮಾತಾಡಿ ಕೊನೆಗಂತ ನೋಡು, ನಾನೇ ಪ್ರೋಗ್ರಾಮ್ ಹೋಗ್ಬೇಕಾಗಿರೋದು, ನಾನು ಇಲ್ಲಿಂದನೇ ವಾಪಸ್ ಹೋಗ್ತೀನಿ, ಏನ್ ಮಾಡ್ಕೊತೀಯ ಮಾಡ್ಕೊ ಅಂತ ಸ್ವಲ್ಪ ಜೋರ್ ಜೋರಾಗಿ ಮಾತಾಡದೆ ಅವನಂದ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂದ. ನಂಗೊಂದ್ಸಲ ಯುದ್ಧ ಗೆದ್ದಂಗೆ ಖುಷಿ, ಏನ್ ಆನಂದ ನನಗೆ. ಒಳಗಡೆ ಗಾಡಿ ಬಿಟ್ಟು ಅವನ ಎದುರುಗಡೆ ಸ್ಟೈಲ್ ಆಗಿ ಹೋದೆ, ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸತ್ಯ ನಂಗೆ ನೆನಪಾಗ್ತಾನೆ ಆ ಪುಣ್ಯಾತ್ಮ. ವಾಪಸ್ ಬರ್ಬೇಕಾದ್ರೆ ಏನಂದ ಗೊತ್ತಾ, ಸರ್ ಈ ಬಟ್ಟೆಗಿರೋ ಬೆಲೆ ಇಷ್ಟೇನೆ ಸರ್ ಅಂದ್ಬಿಟ್ಟ. ನನಗೆ ಹೆಂಗ ಆಗ್ಬಿಡ್ತು ಅಂದ್ರೆ, ಥೂ ನಾನ್ಯಾಕೆ ಇಂಥ ಕೆಲಸ ಮಾಡಿಬಿಟ್ಟೆ. ಆ ಮನುಷ್ಯನ ಜೊತೆ ಒಂದು ಪ್ರೀತಿಯಿಂದ ಕನ್ವಿನ್ಸ್ ಮಾಡ್ಬೋದು ಅಂತಂದ್ರೆ ಹಾಳಾಗೋಗ್ಲಿ, ಗಾಡಿ ಹೊರಗಡೆ ಬಿಟ್ಟಿದ್ರೆ ಎಲ್ಲರೂ ನಿಲ್ಸಿದ್ರು, ನನ್ನ ಗಾಡಿ ನಿಲ್ಸಿದ್ರೆ ಗಂಟೆ ನೋಗ್ತಿತ್ತು, ಇವನ್ ಜೊತೆ ನಾನು ಯಾಕೆ ಇಷ್ಟು ಹೂಡಾಗಿ ನೋಡ್ಕೊಂಡು. ಎಷ್ಟೊತ್ತು ನಂಗೆ ತಲೆ ಕೆಡ್ತು ಅಂತಂದ್ರೆ, ನನ್ನ ಕೊಟ್ಟು ಶಾಲನ್ನು ಅವನಿಗೆ ಹೊದಿಸಿ ಹಣ್ಣನ್ ಕೊಟ್ಟು ದೊಡ್ಡ ಪಾಠ ಕಲಿಸ್ದೆ ಕಣಪ್ಪ. ನಿಜವಾದ ನಕ್ಷತ್ರ ಒಳಗಡೆ ಪ್ರಿನ್ಸಿಪಲ್ ಹೌದೋ ಅಲ್ವೋ, ಹೊರಗಡೆ ನಿಂತಿರುವಂತ ನೀನು ನಿಜವಾದ ನಕ್ಷತ್ರ ಅಂತ ನನಗೆ ಅರ್ಥ ಮಾಡಿಸಿದ್ದು ಅವನು ಅಂತ. ನಕ್ಷತ್ರಗಳು ಎಲ್ಲಿರ್ತವೆ ಅನ್ನೋದು ನಮ್ಗೆ ಕಣ್ಣಿಗೆ ಕಾಣಿಸಿಕೊಳ್ಳಲ್ಲ, ಯಾಕಂದ್ರೆ ಸೂರ್ಯ ತುಂಬಾ ಪ್ರಖರವಾಗಿ ಉರಿತಾ ಇರುವಾಗ ಅದು ಕಾಣಿಸ್ತಾ ಇರಲ್ಲ. ಸ್ವತಃ ಸೂರ್ಯನ ಒಂದು ನಕ್ಷತ್ರ ಆಗಿದ್ರು, ಯಾವಾಗ ಕತ್ತಲು ಮೂಡುತ್ತಲ್ಲ ಆವಾಗ ಆ ನಕ್ಷತ್ರಗಳು ಹೊಳಿಲಿಕ್ಕೆ ಶುರುವಾಗತ್ತೆ. ಯಾವಾಗ ನಮ್ಮ ಹೃದಯ ಭಾವನೆಗಳಿಂದ ತುಂಬುತ್ತೋ ಆಗ ನೀವು ಎಡುವಂತ ಪ್ರತಿಯೊಬ್ಬ ವ್ಯಕ್ತಿಯು ನಕ್ಷತ್ರವಾಗಿ ಕಾಣ್ತಾರೆ. ಹಿಂಗಾಗಿಯೇ ಈ ರವೀಂದ್ರ ದೇಶ್ಮುಖಿಗೆ ಅಷ್ಟೊಂದು ನಕ್ಷತ್ರಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗಿದ್ದು. ರವೀಂದ್ರ ಹುಡುಕಿದ್ ಯಾರೋ ಅಪರೂಪದಲ್ಲಿ ಎಲ್ಲೋ 500 kilometers, 1000 kilometers ಹೊರಗಡೆ ಇರುವಂತವರಲ್ಲ. ರವೀಂದ್ರ ಹುಡುಕಿದ ಯಾವುದೋ ನಕ್ಷತ್ರಗಳು ಇಂಟರ್ನೆಟ್ ನಲ್ಲಿ ಬಸಿದು ತೆಗೆದಿರುವಂತದ್ದಲ್ಲ. ನಮ್ಮ ಬಹುತೇಕರು ಇಂಟರ್ನೆಟ್ ಪತ್ರಕರ್ತಾರೆ, ನಾವೆಲ್ಲರೂ ಹಂಗೆ ಅರ್ಜೆಂಟ್ ಏನೋ ಮಾಡಬೇಕು ಅಂದ್ರೆ ಇಂಟರ್ನೆಟ್ ಅಲ್ಲಿ ಸಿಗುವಂತ ನಾಲ್ಕು ಸಂಗತಿ ತೆಗೆದು ಒಂದು ಮಾಡಿ ಮುಗಿಸಿದ್ರೆ ಒಂದು ಮುಗಿದೋಗ್ಬಿಡ್ತು ಅಂತ ಅನ್ಕೊಳ್ಳೋ ಕಾಲಕ್ಕೆ ರವೀಂದ್ರ ಅದಕ್ಕೋಸ್ಕರ ಓಡಾಟ ನಡೆಸಿದ್ದಾರೆ. ಈ ಒಂದು ಪುಸ್ತಕ ಬರೋದು ಸುಲಭದ ಕೆಲಸ ಅಲ್ಲ. ನಾನು ಪತ್ರಿಕೆಯವರು ಇವತ್ತಿರೋದ್ರಿಂದ ಅಥವಾ ಬೇರೆ ಯಾವುದೇ ಪತ್ರಿಕೆಯವರಿಲ್ಲ, ಬರೀ ವಿಜಯವಾಣಿಯವರು ಮಾತ್ರ ಇದ್ದಾರೆ. ನೀವು ಬೇರೆ ಯಾವ ಪತ್ರಿಕೆಯನ್ನು ತೆಗೆದ್ರೂ ಕೂಡ ಈ ತರದ ಸಾಧಕರ ಕಥೆಗಳು ಸದ್ಯದ ಮಟ್ಟಿಗಿನ ಯಾವ ಪತ್ರಿಕೆಯಲ್ಲೂ ಪ್ರತಿ ವಾರ ಇಲ್ಲ. ಅದು ವಿಜಯವಾಣಿಲಿ ಇದೆ. ವಿಜಯವಾಣಿಲಿ ಯಾಕೆ ಇದ್ದಂದ್ರೆ ರವೀಂದ್ರ ಇದ್ದಾರೆ. ರವೀಂದ್ರ ಏನಾದ್ರೂ ನಾಳೆ ವಿಜಯವಾಣಿ ಬಿಟ್ಟು ಮತ್ತೆಲ್ಲಿಗೆ ಹೋಗ್ಬೋದ್ರೆ ವಿಜಯವಾಣಿಲಿ ಮತ್ತೆ ಅದಿರಲ್ಲ. ನಾನು ಇದು ಮಾಡ್ತಿರೋದಲ್ಲ, ಸತ್ಯ ಯಾಕೆ ಅಂದ್ರೆ ಯಾರಿಗೂ ಕನ್ಸ್ಟ್ರಕ್ಟಿವ್ ಜರ್ನಲಿಸಂ ಬೇಡ. ಯಾರಿಗೂ ಈ ಕಥೆಗಳ ನೀವು ಹಂಗೆ ಇದ್ದೀರಿ ಅಥವಾ ನಾನು ಸರಿ ನೀವು ಅಂತಂದ್ರೆ ನಾನು ಸೇರ್ಕೊಂಡು, ನಾನು ಯಾರು ಭಿನ್ನ ಅಲ್ಲ. ನಾವೆಲ್ಲ ಹೆಂಗಿದ್ದೀವಿ ಅಂತಂದ್ರೆ ಯಾವುದು ನೆಗೆಟಿವ್ ಇರುತ್ತೋ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಬೇಗ ಗಮನ ಹೋಗುತ್ತೆ, ಅದನ್ನು ವೈಭವೀಕರಿಸೋದು ಜಾಸ್ತಿ, ಇದನ್ನು ಬರೋದ್ ರಿಪೋರ್ಟರ್ ಯಾರು ಅಂತ ನೋಡೋದು ಜಾಸ್ತಿ, ಇದನ್ನು ಹೇಳಿದ ರಿಪೋರ್ಟರ್ ಯಾರು ಅಂತ ನೋಡೋದು ಜಾಸ್ತಿ. ಆದ್ರೆ ಯಾರೋ ಒಬ್ಬರ ಸಾಧಕರ ಕಥೆ ಹೇಳಿದವರು ನಮ್ಗೆ ಸಾಧಕರ ನೆನಪಿರ್ತಾರೆ, ಅವ್ರನ್ನ ಪರಿಚಯಿಸಿದವ್ರನ್ನ ಮರ್ತೇ ಹೋಗ್ಬಿಟ್ಟಿರ್ತಾರೆ. ಆದ್ರೆ ರವೀಂದ್ರ ಅದನ್ನ ಮಾಡಿದ್ದಾರೆ. ಮಿತ್ರ ಸುಲಭ ಅಲ್ಲ, ನಾನು ರವೀಂದ್ರವನ್ನ ಖಂಡಿತವಾಗಿ ಇವತ್ತಲ್ಲ ನೋಡ್ತಿರೋದು. ನಿಮ್ಮಲ್ಲಿ ಬಹುತೇಕರಿಗೆ ಇವತ್ ಪರಿಚಯ ಇರಬಹುದು ಅಥವಾ ಈ ಲೇಖನಗಳ ನಂತರ. ಹೊಸ ದಿಗಂತದಲ್ಲಿ ರವೀಂದ್ರ ಕೆಲಸ ಮಾಡ್ತಾ ಇರುವಾಗ್ಲಿಂದಲೂ ನಾನು ರವೀಂದ್ರನ ನೋಡಿದ್ದೀನಿ. ಮಂಗಳೂರಿಗೆ ಹೋದಾಗ್ಲೆಲ್ಲ ರವೀಂದ್ರನ ಮಾತನಾಡಿಸ್ಲಿಕ್ಕೆ ಅಂತ ಹೊಸ ದಿಗಂತದ ಕಚೇರಿಗೆ ಹೋಗ್ತಿದ್ದೆ. ಆ ನಂತರ ಅವ್ರು ವಿಜಯವಾಣಿಗೆ ಬಂದಾಗ್ಲೂ ಕೂಡ ನನಗೆ ಪರಿಚಯ. ಪ್ರತಿ ಬಾರಿ ಅವ್ರ ಲೇಖನಗಳನ್ನು ಓದುವಾಗ ನನಗೊಂದು ಯಾವಾಗಲೂ ಒಂದು ವಿಷಯ ಕಾಣುತ್ತಿತ್ತು, ಈ ಪುಣ್ಯಾತ್ಮ ಪ್ರತಿ ವಾರ ಒಬ್ಬರನ್ನ ಎಲ್ಲಿಂದ ಹಿಡ್ಕೊಂಡು ಬರ್ತಾರೆ. ಸುಲಭ ಇಲ್ಲ ರೀ, ನೀವು ಅಪರೂಪಕ್ಕೆ ಒಂದು ನೋಡೋದು ತಿಂಗಳಿಗೊಂದು ಯಾವಾಗಲೂ, ಮತ್ತೆ ಈ ಲೇಖನ ಬರೆಯೋ ಕೆಲಸ ಇದೆಯಲ್ಲ, ಇದನ್ನ ನಿಜವಾಗ್ಲೂ ನಾನಂತೂ ತಮಾಷೆ ಹೇಳ್ತೀನಿ, ತಪ್ಪು ತಿಳ್ಕೊಳ್ಬಾರ್ದು ಅದನ್ನ, ಶ್ರಾದ್ದ ಅಂತ ಕರೆಯೋದು ನಾನು. ಹೇಗದೊಂದು ಮಾಡಲೇಬೇಕಾದ ಅನಿವಾರ್ಯವಾದ ಕರ್ಮವೋ ಲೇಖನವೂ ಹಂಗೆ ಅಂತ. ಪ್ರತಿ ವಾರದ ಕೊನೆಯಲ್ಲಿ ಇನ್ನು ವಾರದ ಡೇಟ್ ಬಂತು ಅಂತಂದಾಗ ಹೆಂಗ್ ಆಗ್ತಿರುತ್ತೆ ಗೊತ್ತಾ, ಈ ವಾರ ಯಾರು ಅಂತ ಚಡಪಡಿಕೆ ಶುರುವಾಗ್ಬಿಡತ್ತೆ. ಆ ತರದ ಪರಿಸ್ಥಿತಿ ಇಲ್ಲಿ ಮಾತಾಡ್ತಾ ಇರುವಾಗ್ಲೂ ನಂಗೊಂದು ಚಡಪಡಿಕೆ ಇದೆ. ಚಡಪಡಿಕೆ ಏನು ಅಂತಂದ್ರೆ, ಇವತ್ತು ಡೆಡ್ ಲೈನ್ 4 ಗಂಟೆಗೆ, ರವೀಂದ್ರಿಗೆ ಬಂದ ತಕ್ಷಣ ಹೇಳಿದ್ದೀನಿ ಯಾಕೆ ನಾನು ಇವತ್ತು ಲೇಖನ ಲೇಟು ಅಂದ್ರೆ ನೀವೇ ನನ್ನನ್ನು ಪ್ರೋಗ್ರಾಮಿಗೆ ಕರೆಸ್ಕೊಳ್ತಿದ್ದೀರಿ ಅದಕ್ಕೆ ಲೇಟ್, ನೀವು ವಾಪಸ್ ಹೋಗೋವರೆಗೂ ಕೇಳೋಂಗಿಲ್ಲ ಅಂತ ಹೇಳ್ಕೊಳ್ತಿದ್ದೀನಿ ಅವ್ರನ್ನ. ಹಿಂಗಾಗಿ ಚಡಪಟಿಕೆ ನನ್ನೊಳಗೂ ಇದೆ. ಏನ್ ಬರಿಬೇಕು, ಹೇಗೆ ಬರಿಬೇಕು, ಯಾವಾಗ ಬರಿಬೇಕು, ಎಷ್ಟೊತ್ತಿಗೆ ಕಳಿಸ್ಬೇಕು, ಈ ಡೆಡ್ ಲೈನ್ ನಡುವೆ ರವೀಂದ್ರ ಪ್ರತಿ ವಾರ ಒಂದು ಹುಡುಕಾಟ ನಡೆಸ್ತಾರಲ್ಲ, ಸುಲಭ ಇಲ್ಲ ಅದು ಕೂಡ. ರವೀಂದ್ರ ಕೂಡ ಒಂದು ನಕ್ಷತ್ರ ಆ ದೃಷ್ಟಿಯಿಂದ ಎಲ್ಲ ನಕ್ಷತ್ರಗಳನ್ನು ಪರಿಚಯಿಸಿ ಆತ ಕೂಡ ಏನಾದ್ರು ಬೇರೆ ಅಲ್ಲ. ಯಾಕೆ ಅಂತಂದ್ರೆ ಅನೇಕ ಬಾರಿ ಏನು ಯಾವಾಗ್ಲೂ ಯಾವುದೇ ಪತ್ರಿಕೆ, ಈಗ ರವೀಂದ್ರ ಅವರು ಕಲಬುರಗಿಗೆ ಹೋಗಿ ಸ್ವಾಮೀಜಿಯವರನ್ನ ಮಾತನಾಡಿಸ್ಕೊಂಡು ಸ್ಟೋರಿ ಮಾಡಬೇಕು ಅಂದ್ರೆ ಪತ್ರಿಕೆಯವ್ರು ಕರೆದು, ರವೀಂದ್ರ ಕಲಬುರಗಿಗೆ ಹೋಗ್ಲಿಕ್ಕೆ ನಿನಗೆ AC ಟ್ರೈನ್ ಟಿಕೆಟ್ ಕೊಡಿಸ್ತೀನಪ್ಪ ಅಂತ ಹೇಳಲ್ಲ.
ಪತ್ರಿಕೆಯವರು ಕರೆದು ರವೀಂದ್ರನಿಗೆ ನಿನಗೆ ಬಸ್ ಟಿಕೆಟ್ ನಾವೇ ಮಾಡಿಸ್ಕೊಡ್ತೀವಿ ಅಂತ ಹೇಳಲ್ಲ. ಕೊನೆಗೆ ಇಂಥ ದೊಡ್ಡೊಬ್ಬ ಸಾಧಕರನ್ನ ಭೇಟಿ ಮಾಡಿ ನೀನು ಬರೀಲಿಕ್ಕೆ ಹೊರಟಿದೀಯಾ, ನಿನಗಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ ನೋ ಯಾವ ಪತ್ರಿಕೆನೂ ಹೇಳಲ್ಲ. ಆದ್ರೆ ರವೀಂದ್ರ ಆರೇಳು ವರ್ಷ ಆಯ್ತಾ ಈ ತರದೊಂದು ಸ್ಟೋರೀಸ್ ಮಾಡ್ಲಿಕ್ಕೆ, ಏಳು ವರ್ಷ ಆಯ್ತು. ಕಳೆದ ಏಳು ವರ್ಷಗಳಿಂದ ತನ್ನ ಜೇಬಿನಿಂದ ತಾನೇ ಹಣ ಹಾಕೊಂಡು ತಾನೇ ಊರೂರು ತಿರುಗಾಡಿ ಇವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ಅವ್ರನ್ನ ಮಾತನಾಡಿಸಿ ಅವರ ಬಗ್ಗೆ ಡೀಟೇಲ್ಡ್ ಆಗಿ ರಿಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆಯಲ್ಲ, ಅದು ಅವನ ಜೇಬಿನಿಂದ ಖರ್ಚು ಮಾಡಿರುವಂತ ಹಣ ಹಾಗಂತ ನಾನಂತೂ ಅನ್ಕೊಂಡಿದ್ದೀನಿ. ಅದು ಹಾಗೆ ಇರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನನಗೆ ಅನ್ಸುತ್ತೆ. ಬಹಳ ಬಾರಿ ಇದು ಸುಲಭವಾದ ಕೆಲಸ ಅಲ್ಲ ಅಂತ ನಿಮಗೆ ಇದನ್ನ ನೆನಪಿಸ್ಲಿಕ್ಕೋಸ್ಕರ ಹೇಳ್ತಾ ಇರೋದು. ಬರವಣಿಗೆ ಅನ್ನೋದು ಎಷ್ಟು ಕಷ್ಟವೋ ಇಂಥ ವಿಚಾರಗಳ ಮೇಲೆ ಬರವಣಿಗೆ ಇನ್ನೂ ನೂರು ಪಟ್ಟು ಹೆಚ್ಚಿನ ತ್ರಾಸದಾಯಕವಾದ ಕೆಲಸ. ಆ ಕೆಲಸವನ್ನು ರವೀಂದ್ರ ಮಾಡಿದ್ದಾರೆ, ನನಗದನ್ನು ನೋಡುವಾಗಲೆಲ್ಲ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ನಾನು ರವೀಂದ್ರ ಅವರ ಕೈಗೆ ಇನ್ನಷ್ಟು ಬಲ ಬರಲಿ ಅಂತ ಅಷ್ಟೇ ಹಾರೈಸುತ್ತೇನೆ. ಈ ಕೈಗೆ ಹೇಗೆ ಬಲ ಬರಬೇಕು ಅಂತಂದ್ರೆ, ಯಾರ್ಯಾರು ರವೀಂದ್ರರ ಕುರಿತಂತೆ ಬರೆಸ್ಕೊಂಡಿದ್ದಾರೋ ಅವ್ರು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಇರಲಿ. ಇನ್ನು ಹಿಂಗೆ ಬಹಳ ಚೆನ್ನಾಗಿದೆ, ಅವ್ರ ಹತ್ರ ಬರೆಸ್ಕೊಂಡ್ರೆ ನಾವು ಇನ್ನೂ ಎತ್ತರಕ್ಕೆ ಇರ್ತೀವಿ ಅಂತ ಬರೆಸ್ಕೊಂಡವರಿಗೆ ಅನ್ನಿಸ್ಬೇಕು. ಮತ್ತು ಇನ್ನೂ ಅನೇಕರು ಸಮಾಜದಲ್ಲಿ ರವೀಂದ್ರನಿಗೆ ಹೆಂಗಾಗಬೇಕು ಅಂದ್ರೆ, ವಾರಕ್ಕೆ ಒಂದಲ್ಲ ವಾರಕ್ಕೆ ಎರಡೆರಡು ಅಂಕಣ ಬರೆಯುವಷ್ಟು ಜನ ಸಿಗ್ತಾ ಇದ್ದಾರೆ, ಎಷ್ಟು ಜನ ಆಗ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಅಂತ ಹೇಳುವಂತ ಒಂದು ವಾತಾವರಣ ರೂಪುಗೊಳ್ಳಲಿ ಸಮಾಜದಲ್ಲಿ ಅಂತ ನಾನಂತೂ ಅತ್ಯಂತ ಪ್ರೀತಿಯಿಂದ ಹಾರೈಸ್ತೀನಿ. ಮತ್ತೆಲ್ಲರನ್ನೂ ಕೇಳ್ಕೊಳ್ತೀನಿ, ಆದಷ್ಟು ಟಿ ವಿ ನೋಡೋದು ಕಡಿಮೆ ಮಾಡಿ. ನೀವು ಹೆಚ್ಚೆಚ್ಚು ಟಿ ವಿ ನೋಡಿದಷ್ಟು ಆ ಟಿ ವಿಯ ಕಾರಣಕ್ಕೋಸ್ಕರ ಟೆನ್ಷನ್ ಜಾಸ್ತಿ. ಇವತ್ತಿನ ರಾಜಕೀಯ ಚರ್ಚೆ ಸಿಕ್ಕಾಪಟ್ಟೆ ಆಗ್ತಿದ್ದಿಲ್ಲ. ಇವತ್ತಿನ ರಾಜಕೀಯ ಚರ್ಚೆ ಹೆಂಗಿದೆ ಗೊತ್ತಾ, ಒಂದೊಂದು ಮೆಗಾ ಸೀರಿಯಲ್ ಇದ್ದಂಗಿದೆ. ಯಾಕೆ ಮೆಗಾ ಸೀರಿಯಲ್ ಹೋಲಿಸ್ತೀನಿ ಅಂತಂದ್ರೆ, ಈ ಮೆಗಾ ಸೀರಿಯಲ್ ಗಳದ್ದು ಒಂದು ಮ್ಯಾಜಿಕ್ ಇದೆ. ನೀವೊಂದು ಮೂರು ತಿಂಗಳು ಬಿಟ್ಟು ವಾಪಸ್ ಆ ಸೀರಿಯಲ್ ನೋಡಿ, ಏನು ಚೇಂಜ್ ಆಗಿಲ್ಲ, ಅಲ್ಲೇ ಇರುತ್ತೆ. ಆದ್ರೆ ಮೂರು ತಿಂಗಳು ನೋಡಿದವರಿಗೆ ಅಷ್ಟೇ ಭಾವನೆಗಳನ್ನ ಜಾಗೃತಗೊಳಿಸಿರುತ್ತೆ. ನೀವು ಮೂರು ತಿಂಗಳು ಬಿಟ್ಟರೆ ಅಲ್ಲೇ ಇರುತ್ತೆ. ಕಳೆದೊಂದು ವಾರದಿಂದ ನೀವೇನ್ ನೋಡ್ತಿದ್ದೀರೋ ಈಗ ಮಂಡೆ ವಾಪಸ್ ನೋಡಿ, ಅಲ್ಲೇ ಇರುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಇಂಥದ್ದಕ್ಕೆ ತಲೆ ಕೆಡಿಸ್ಕೊಂಡು ನಿಮ್ಮ ಬಿ ಪಿ ಶುಗರ್ ಏರಿಸಿಕೊಳ್ಳೋದಕ್ಕಿಂತ ಇವತ್ತು ಪುಸ್ತಕ ತೆಗೆದುಕೊಂಡು ಹೋಗಿ ಕೂತ್ಕೊಂಡು ಸುಮ್ಮನೆ ಓದ್ತಾ ಹೋಗಿ ಲೈಫ್ನಲ್ಲಿ ಎಂಥ ಎನರ್ಜಿ ಬರುತ್ತೆ ಅಂತಂದ್ರೆ, ಏನಾದರೂ ಮಾಡಬಹುದು ಅನ್ನುವಂಥ ಎನರ್ಜಿ ಬರುತ್ತೆ. ಏನು ಮಾಡ್ತೀವೋ ಬಿಡ್ತೀವೋ, ಆದರೆ ಕಂಪ್ಲೇಂಟುಗಳಿಲ್ಲದ ಪರಿಹಾರಗಳನ್ನು ಹುಡುಕಬಲ್ಲ ಒಂದು ಬದುಕು ನನ್ನದ್ದು ನಿಮ್ಮದ್ದು ಆಯಿತು ಅಂತಂದ್ರೆ, ಈ ದೇಶ ನೂರಾರು ವರ್ಷಗಳ ಕಾಲ ನಮ್ಮೆಲ್ಲರನ್ನು ನೆನ್ಪಿಟ್ಟುಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಇಂಥ ಎಲ್ಲ ಪರಿಸ್ಥಿತಿಗೂ ಅಥವಾ ಈ ಥರದೆಲ್ಲದಕ್ಕೂ ಕಾರಣರಾದಂಥ ರವೀಂದ್ರ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಸಾಮಾನ್ಯ ಓದುಗರಿಗಿಂತ ಸಾಧಕರೇ ಹೆಚ್ಚು ಸೇರ್ಕೊಂಡಿದ್ದಾರೆ, ಬಹಳ ಸಂತೋಷ ಅನಿಸುತ್ತೆ. ಒಬ್ಬೊಬ್ಬರ ಬಗ್ಗೆನೂ ಕೂಡ ಒಬ್ಬೊಬ್ಬರು ಸ್ಟೇಜ್ ಮೇಲೆ ಬಂದರೆ ಒಂದೊಂದು ಗಂಟೆ ಮಾತನಾಡಿ ಸಮಾಜಕ್ಕೆ ಪ್ರೇರಣೆ ತುಂಬಬಲ್ಲಂಥವ್ರು ಇವತ್ತು ಆಡಿಯನ್ಸ್ ಕೂತಿದ್ದಾರಲ್ಲ, ಅದು ನಿಜವಾದ ದೊಡ್ಡ ಸಾಧನೆ ಅಂತ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ರವೀಂದ್ರ ಅವರಿಗೆ ನಾನು ರವೀಂದ್ರ ಅವರಿಗೆ ಈ ಕುರಿತಂತೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಿತ್ರೆ, ಇಂಥ ಲೇಖಕರೊಂದಿಗೆ ನಾವೆಲ್ಲರ ಜೊತೆಯಲ್ಲಿ ಯಾವಾಗಲೂ ಇರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಆಲಿಸಿರುವಂತ ನಿಮ್ಗೆಲ್ರಿಗೂ ನಾನು ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ. ಸಾಧನೆ ಅನ್ನೋದು ನಮ್ಮೆಲ್ಲರ ಬದುಕಿಗೆ ನಮ್ಮೆಲ್ಲರ ಬದುಕನ್ನ ಎತ್ತರಕ್ಕೆ ಒಯ್ಯುವಂತ ಆ ಮಾರ್ಗವಾಗಲಿ ಅಂತ ನಾನು ಭಾವಿಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ.